ಚಿತ್ರದುರ್ಗದ ಕಾವಾಡಿಗರ ಹಟ್ಟಿಯಲ್ಲಿ ಕಲುಷಿತ ನೀರು ಸೇವಿಸಿ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಿತ್ರದುರ್ಗ ನಗರದ ಕಾವಾಡಿಗರ ಹಟ್ಟಿ ಬಡಾವಣೆಗೆ ಕಾವಾಡಿಗರ ಹಟ್ಟಿಗೆ ತಹಶೀಲ್ದಾರ್ ನಾಗವೇಣಿ ಭೇಟಿ ಕೊಟ್ಟು ತಹಶೀಲ್ದಾರ್ ನಾಗವೇಣಿಗೆ ಜನ ತರಾಟೆಗೆ ತೆಗೆದುಕೊಂಡ್ರು, ಸೂಕ್ತ ಅನ್ನ ನೀರಿನ ವ್ಯವಸ್ಥೆ ಕಲ್ಪಿಸಿಲ್ಲ ಅಂತ ಆಕ್ರೋಶವನ್ನ ಹೊರಹಾಕಿದ್ರು. ತಹಶೀಲ್ದಾರ್ ನಾಗವೇಣಿ ಜೊತೆ ಪ್ರತಿಭಟನಾಕಾರರ ವಾಗ್ವಾದ ನಡೆಯಿತು. ಶಾಸಕರ ಪ್ರಚೋದನಕಾರಿ ಹೇಳಿಕೆ ವಿಚಾರ ಸಂಬಂಧಪಟ್ಟಂತೆ ಚಾಮರಾಜನಗರದಲ್ಲಿ ಶಾಸಕ ಗಣೇಶ್ ಪ್ರಸಾದ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಾನು ರಸ್ತೆ ನೋಡಲು ಹೋಗಿದ್ದೆ, ಲಾರಿಗಳು ಓಡಾಡಿ ರಸ್ತೆ ಹಾಳಾಗಿವೆ. ಮಾನವೀಯತೆ ದೃಷ್ಟಿಯಿಂದ ಯಾರು ರಸ್ತೆ ಉಪಯೋಗಿಸ್ತಾರೆ ಅವರು ಇದನ್ನ ತುಂಬಿಕೊಡ್ಬೇಕು. ಫುಟ್ಪಾತ್ಗೂ ರಸ್ತೆ ಮಾಡಿದ್ದಾರೆ, ಸರ್ಕಾರದ ರಸ್ತೆಯನ್ನ ಆಧ್ವಾನ ಮಾಡಿದ್ದಾರೆ. ಶಾಲಾ ಮಕ್ಕಳು ಕೂಡ ಲಾರಿ ನಿಲ್ಲಿಸಿ ಕೊಡಿ ಅಂತ ಮನವಿ ಕೊಟ್ಟಿದ್ದಾರೆ. ಕಲ್ಲು ಇಡಿ ಅಂತ ಹೇಳಲು ಹೋಗಿ ಕಲ್ಲು ಹೊಡೀರಿ ಅಂದಿದ್ದೇನೆ. ಬಿಜೆಪಿಯವರು ಸೋತು ಡಿಪ್ರೆಷನ್ಗೆ ಒಳಗಾಗಿ ಈ ರೀತಿ ಆಡ್ತಿದ್ದಾರೆ. ನಮ್ಮದು ಕೂಡ ಕ್ರಷರ್ ಇದೆ, ಸಾರ್ವಜನಿಕರು ದೂರ್ ಕೊಟ್ಟಿದ್ರು, ನಾವು ಬೇರೆ ರಸ್ತೆ ಮಾಡ್ಕೊಂಡಿದ್ದೇವೆ. ನಾನು ಸಾರ್ವಜನಿಕವಾಗಿ ಯಾರಿಗೂ ಕೂಡ ಪ್ರಚೋದನೆ ಮಾಡಲ್ಲ, ನಾನು ಯಾರನ್ನೂ ಕೂಡ ಟಾರ್ಗೆಟ್ ಮಾಡಲ್ಲ ಎಂದಿದ್ದಾರೆ. ಆಮೇಲೆ ರೋಡ್ ಇಷ್ಟೇ ಅಂತ ಸರ್, ಇದು ಜಲ್ಲಿ ಕಲ್ಲು ಆರಲ್ಲ ಸರ್, ಇದು ಬಟವ ಈ ತರ ನೀರ್ ತರ ರೋಡ್ ಮಾಡೋ ಪರ್ಮಿಷನ್ ಕೊಟ್ಟಿಲ್ಲ. ಅಗತ್ಯಕ್ಕೆ ತಕ್ಕಂತೆ ಬಸ್ ಬಿಡ್ತಿಲ್ಲ ಅನ್ನೋ ಆರೋಪ ಹಿನ್ನೆಲೆ ಕೆಎಸ್ಆರ್ಟಿಸಿ ಅಧಿಕಾರಿಗಳ ವಿರುದ್ಧ ವಿದ್ಯಾರ್ಥಿಗಳು ಆಕ್ರೋಶ ಹೊರಹಾಕಿದ್ರು. ರಾಮನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಬಳಿ ಪ್ರತಿಭಟನೆ ಮಾಡಿದ್ರು. ಕೆಎಸ್ಆರ್ಟಿಸಿ ಅಧಿಕಾರಿಗಳ ವಿರುದ್ಧ ಅಧಿಕಾರ ಕೂಗಿ ಆಕ್ರೋಶವನ್ನ ಹೊರಹಾಕಿದ್ರು. ಶಾಲಾ ಕಾಲೇಜಿಗೆ ತೆರಳುವುದಕ್ಕೆ ಸೂಕ್ತ ಬಸ್ ವ್ಯವಸ್ಥೆ ಇಲ್ಲ, ಸಮಯಕ್ಕೆ ಸರಿಯಾಗಿ ಬಸ್ ಬಾರದೆ ಶಾಲಾ ಕಾಲೇಜುಗಳಿಗೆ ತೆರಳುವುದಕ್ಕೆ ಸಮಸ್ಯೆ ಆಗ್ತಾ ಇದೆ. ಹಲವಾರು ಬಾರಿ ಮನವಿ ಸಲ್ಲಿಸಿದ್ರು, ಯಾವುದೇ ಪ್ರಯೋಜನ ಆಗಿಲ್ಲ ಅಂತ ಕಿಡಿಕಾರಿದ್ರು. ಕೂಡಲೇ ಹೆಚ್ಚಿನ ಬಸ್ ಅನ್ನ ನಿಯೋಜನೆ ಮಾಡಬೇಕು ಅಂತ ಮನವಿ ಮಾಡಿದ್ರು. ಮಂಡ್ಯ ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ಭೀಕರ ಅಪಘಾತ, ಜಸ್ಟ್ ಮಿಸ್ ಆಗಿದೆ. ಕೂದಳೆಲೆ ಅಂತರದಲ್ಲಿ ಡೆಡ್ಲಿ ಆಕ್ಸಿಡೆಂಟ್ ತಪ್ಪಿದೆ. ಚಲಿಸ್ತಾ ಇದ್ದ ಟಿಪ್ಪರ್ ಟೈರ್ ಬ್ಲಾಸ್ಟ್ ಆಗಿದ್ರಿಂದ ಸಂಭವಿಸಬೇಕಾಗಿದ್ದ ಅಪಘಾತ ಸ್ವಲ್ಪದ್ರಲ್ಲೇ ಮಿಸ್ ಆಗಿದೆ. ಅಪಘಾತ ತಪ್ಪಿದ ಭಯಾನಕ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಮಂಡ್ಯ ತಾಲೂಕಿನ ಉಮ್ಮಡಹಳ್ಳಿ ಗೇಟ್ ಬಳಿ ಸ್ವಲ್ಪದ್ರಲ್ಲೇ ಭಾರಿ ಅನಾಹುತ ತಪ್ಪಿದೆ. ಅದೃಷ್ಟವಶಾತ್ ಕಾರ್ನಲ್ಲಿದ್ದ ಪ್ರಯಾಣಿಕರು ಬಚಾವಾಗಿದ್ದಾರೆ. ಡಸ್ಟ್ ತುಂಬಿಕೊಂಡು ಹೋಗ್ತಾ ಇದ್ದ ಟಿಪ್ಪರ್ನ ಟೈರ್ ಬ್ಲಾಸ್ಟ್ ಆಗಿದೆ. ಟೈರ್ ಬ್ಲಾಸ್ಟ್ ಆಗಿದ್ರಿಂದ ಕಿತ್ತು ಬಂದಿದೆ ಟಿಪ್ಪರ್ನ ಟೈರ್ನ ಭಾಗ. ಹಿಂದೆ ಬರ್ತಾ ಇದ್ದ ಕಾರಿಗೆ ಮಡ್ಗಾರ್ಡ್ ಬಡ್ದಿದ್ರಿಂದ ಅಪಘಾತ ತಪ್ಪಿ ಹೋಗಿದೆ. ಅದೃಷ್ಟವಶಾತ್ ಕಾರಿನ ಹಿಂಭಾಗ ಹೋಗಿ ಬಿದ್ದಿದೆ ಮಡ್ಗಾರ್ಡ್.